ಸುಮಾರು 25 ವರ್ಷ ಆಗಿತ್ತೇನಲ್ಲ ನಿನ್ನನ್ನು ನೋಡಿ. ಅಸಲಿಗೆ ನಿನ್ ಬದುಕಿದೀಯಾ ಅನ್ನೋದೇ ಅನುಮಾನ ಇತ್ತು ನೋಡು. ನನ್ನ ಮಗನ ಬಗ್ಗೆ ವಿಚಾರಿಸು ಅಂತ ಹೇಳಿದ್ನಲ್ಲ, ಏನಾದರೂ ವಿಷಯ ಗೊತ್ತಾಯ್ತಾ? ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತಪ್ಪ. ನನ್ನ ತಾಯಿನ ಸಾಯಿಸಿ ಜೈಲಿಗೆ ಹೋದನು ನೀನೇನ? ಬರೀ ಇಂಥವ್ರ ಸಾಹಸನೆ ಮಾಡಿ ಕೊಲೆ ಮಾಡಿದವರು ಜೈಲಿಗೆ ಹೋದವರು. ಏನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಅದ್ರ ಕತೆನೇ ಬೇರೆ ಇತ್ತು. ಆವಾಗಲೇ ಜೀಪಲ್ಲಪ್ಪ ಮುದ್ಕ ಕೂತ್ಕೊಂಡಿದ್ನಲ್ಲ, ಅವನೇ ನಮ್ಮಪ್ಪ ಆಗಿರಬಾರ್ದ ಅಂತ ಒಂದು ಕ್ಷಣ ಅನ್ನಿಸ್ತು ಗೊತ್ತಾ? ಪ್ರಶಾಂತವಾಗಿರೋ ನೀರಲ್ಲಿ ಕಲ್ಲೆಸ್ದು ಅಲೆ ಎಬ್ಸೋಕೆ ಯಾಕೋ ಮನ್ಸಾಗ್ತಿಲ್ಲ. ಬಿಟ್ಟು ಹೋಗ್ತಾ ಇದ್ದೀರಲ್ಲ, ನೀವು ಮಾಡ್ತಾ ಇರೋದು ಸರಿನಾ? ನಾನು ಹೋಗೋದಾರಿ ತುಂಬ ದೂರ ಇದ್ದ ಹಾಗಿಲ್ಲ, ಇಲ್ಲೇ ಎಲ್ಲಾದರೂ ಮುಗಿಬೋದು.